ಸೋಮವಾರ ಪಾವಗಡ ಪಟ್ಟಣದ ಸ್ವಾಮಿ ವಿವೇಕಾನಂದ ಸಂಘಟಿತ ಆರೋಗ್ಯ ಕೇಂದ್ರದಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ಹಾಲು ಒಕ್ಕೂಟ ಮಲಸಂದ್ರ, ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘ ಒಕ್ಕೂಟ ಸದಸ್ಯರು ಹಾಗೂ ನೌಕರರ ಕಲ್ಯಾಣ ಟ್ರಸ್ಟ್, ಪಾವಗಡ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಶ್ರೀ ಸ್ವಾಮಿ ವಿವೇಕಾನಂದ ಸಂಘಟಿತ ಆರೋಗ್ಯ ಕೇಂದ್ರ ಪಾವಗಡ ಇವರ ಆಶ್ರಯದಲ್ಲಿ ಈ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಉನ್ನತ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ರಾಸುಗಳು ಮತ್ತು ಮೃತಪಟ್ಟ ಸಂಬಂಧಿಕರಿಗೆ ಸಹಾಯಧನ, ಕಟ್ಟಡ ಅನುದಾನದ ಚೆಕ್ಗಳನ್ನು ವಿತರಣೆ ಮಾಡಲಾಯಿತು. ಈ ವೇಳೆ ಪಾವಗಡ ತಾಲೂಕಿನ ಶಾಸಕರಾದಂಥ ವೆಂಕಟರಮಣಪ್ಪ, ಆರ್ಎಸ್ಎಸ್ ಮತ್ತು ಬಿಜೆಪಿ ಪಕ್ಷದ ವತಿಯಿಂದ ಈ ಒಂದು ದೇಶದಲ್ಲಿ ಕೋಮುಗಲಭೆ ಉಂಟಾಗುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಮುಸ್ಲಿಂ ಡ್ರೈವರ್ಗಳಿಗೆ ಕಾರ್ ಹತ್ತಬೇಡಿ, ಆಯ್ತು ಸ್ವಲ್ಪ ಕಾರ್ ಹತ್ತದು ಬೇಡ, ಡ್ರೈವರ್ಗಳು ಅವರು ಯಾರು ಡ್ರೈವರ್ ಮಾಡಿ ಹಣ್ಣು ವ್ಯಾಪಾರ ತಗೋಬೇಡ, ಅವ್ರು ಮಾವಿನ ಹಣ್ಣು ಇನ್ನೊಂದು ಮತ್ತೊಂದು ಎಲ್ಲ ಥರದ ಹಣ್ಣು ವ್ಯಾಪಾರ ಮಾಡೋರು ಮುಸ್ಲಿಮರು, ಅವ್ರ ಹಣ್ಣು ಹಂಪಲ ತಗೊಳ್ಳೋದಿಲ್ಲ, ಅದು ಬೆಳೆದಂಥ ರೈತರು ಏನು ಗತಿ ಏನು, ನನಗೆ ಡ್ರೈವರ್ ಇಲ್ಲ, ಅವನೇ ಡ್ರೈವರು, ಅದು ಬಿಟ್ಟು ಹೋದ, ಯಾರು ನನಗೆ ಡ್ರೈವ್ ಮಾಡೋರು, ಇದು ಯಾಕೆ ಸ್ವಾಮಿದು? ಇವತ್ತು ಪುರಿಕೆ ಹಾಕೋಬಾರ್ದು ಅಂತಾರೆ, ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹಾಕೊಂಡು ಮುಸ್ಲಿಮರು ಪುರಿಕೆ ಹಾಕೊಂಡು ಬರಬಾರ್ದು, ಅಲ್ಲಿ ಸಿಕ್ಕರು ಪೇಟಿಕೊಂಡು ಗಡ್ಡೆ ಬೆಳೆಸ್ಕೊಂಡು ಹೋಗಲ್ವಾ, ಅವ್ರಿಗೊಂದು ಕಾನೂನು. ಹಿಂದೂ ಸಮಾಜದಲ್ಲಿ, ಭಾರತ ದೇಶದಲ್ಲಿ ನಾವು ಹಿಂದೂ ಮುಸ್ಲಿಂ ಅನ್ನ ಪ್ರಶ್ನೆಯೇ ಇರಲಿಲ್ಲ, ಇದನ್ನ ಹುಟ್ಟಾಕ್ತಾರೆ ಆರ್ ಎಸ್ ಎಸ್ ನವರು ಹುಟ್ಟಾಕ್ತಾರೋ ಅಂತಾರೆ, ಬಿಜೆಪಿ ಅವರು ಹುಟ್ಟಾಕ್ತಾರೆ, ಅವ್ರು ಹುಟ್ಟಾಕದೇ ಇಂಡೈರೆಕ್ಟ್ ಆಗಿ ಹಿಂದೂ ಮುಸ್ಲಿಂ ತಂದಿರೋದು, ಇದು ಒಳ್ಳೆ ಸಂಪ್ರದಾಯ ಅಲ್ಲ. ಅವರು ಕೂಡ ನಾವು ಅವರ ತಾಯಿ ಅಣ್ಣ ತಮ್ಮಂದಿರು ತಾಯಿ ಮಕ್ಕಳಾಗಿ ಬಾಳಬೇಕು ಬದುಕಬೇಕು ಅನ್ನೋ ಮನೋಭಾವ ಅವರಲ್ಲಿ ಕೂಡ ಬುದ್ಧಿ ಬರಲಿ ಅಂತ ನನ್ನ ಪ್ರಾರ್ಥನೆ. ಇನ್ನು ತುಮಕೂರಿನ ವಿಧಾನ ಪರಿಷತ್ ಸದಸ್ಯರಂತ ಆರ್ ರಾಜೇಂದ್ರ ಅವರು ಮಾತನಾಡುತ್ತಾ ಸ್ವಾಮೀಜಿಯವರ ಸೇವಾ ಕಾರ್ಯಕ್ರಮಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಯಾಕಂದ್ರೆ ನಾನು ಬಹಳಷ್ಟು ಸ್ವಾಮಿಯವ್ರ ಬಗ್ಗೆ ಕೇಳಿದ್ದೆ, ಅಸಲಾಗಿ ನಾನು ಯಾವತ್ತೂ ಅವ್ರನ್ನ ಭೇಟಿ ಆಗೋಕ್ಕಾಗಿಲ್ಲ, ಬಹಳಷ್ಟು ಸುದ್ದಿ ಬಂದಾಗ ನಾನು ಅವ್ರ ಮಕ್ಕಳು ಕೆಲಸ ನಮಗೆ ಪ್ರೇರೇಪಣೆ. ಯಾಕಂದ್ರೆ ಗಜನಾಡು ಪ್ರದೇಶದಲ್ಲಿ ಅಂತೂ ಪಾವಾಡದಂಥ ತಾಲೂಕಿನಲ್ಲಿ ಇಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ನಗರದಲ್ಲಿರೋವಂಥವ್ರಿಗೆಲ್ಲ ನಾವು ಹೇಳಬೇಕಾಗುತ್ತೆ. ಯಾಕಂದರೆ ಬಂದು ಒಂದ್ಸತಿ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ, ಯಾವ ರೀತಿ ಉಚಿತವಾಗಿ ಜನಗಳಿಗೆ ಸೇವೆ, ಯಾಕಂದರೆ ಯಾವುದೋ ಒಂದು ಪ್ರಚಾರ ಇಲ್ಲದಲೇ ಆಗ್ತಾ ಇರುವಂಥದ್ದು ಮಹಾಪೂಜರು ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಭಾಳ ವರ್ಷಗಳಿಂದ. ನಾನು ಅದೇ ಸ್ವಾಮಿಯವ್ರ ಜೊತೆ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಅವರ ಒಳಗಡೆ ಆಸ್ಪತ್ರೆಯನ್ನು ನಾನು ನೋಡಿರುವಂಥದ್ದು. ಯಾಕಂದರೆ ಪ್ರತಿನಿತ್ಯ ಇವತ್ತು ಉಚಿತ ಆರೋಗ್ಯ ಕೇಂದ್ರ ಇದ್ರೂ ಇದೇ ನಿತ್ಯ ಕಣ್ಣಿನ ಆಪರೇಷನ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿ ಇಲ್ಲಿ ಕೊಡುವಂತ ವೈದ್ಯಕೀಯ ಕಾರ್ಯಕ್ರಮದ ರೂವಾರಿಗಳು ತುಮಕೂರು ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಚನ್ನಮಲ್ಲಯ್ಯನವರು ಮಾತನಾಡಿದ್ದಾರೆ. ಏನು ನಮ್ಮ ತಾಲೂಕಿನ ಬಡ ಹಾಲು ಉತ್ಪಾದಕ ರೈತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಅಂದ್ರೆ ನಮಗೆ ಒಕ್ಕೂಟದಿಂದ ಮಾಡಬೇಕಾದ್ರೆ ಏನು ಉಪಕರಣಗಳಿರೋದಿಲ್ಲ, ಜಾಗ ಇರೋದಿಲ್ಲ, ಆಮೇಲೆ ಎಲ್ಲ ಡಾಕ್ಟರ್ಗಳು ನಮಗೆ ಪರಿಚಯ ಇರೋದಿಲ್ಲ. ಸ್ವಾಮೀಜಿಯವರು ಇಡೀ ದೇಶವನ್ನು ಸುತ್ತಿ ಎಲ್ಲ ವಿಧವಾದಂಥ ಆಸ್ಪತ್ರೆಗಳಿಗೆ ಎಲ್ಲರೂ ಸಹ ಪರಿಚಯ ಇದ್ದಾರೆ, ಅವರಿಗೆ ಎಲ್ಲ ಡಾಕ್ಟರ್ಗಳು ಅವ್ರು ಏನಿದ್ರು ಬರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ಬಂದು ಕೇಳ್ಕೊಂಡಾಗ ಸ್ವಾಮೀಜಿಯವರು ನಾವು ಪ್ರತಿ ವರ್ಷ ಒಕ್ಕೂಟದ ವತಿಯಿಂದ 10 ತಾಲೂಕಿನಲ್ಲಿ ಪ್ರತಿ ವರ್ಷ ಸುಮಾರು 35-40 ಲಕ್ಷ ರೂಪಾಯಿ ಏನು ಒಂದು ನಮ್ಮ ಬಜೆಟ್ನಲ್ಲಿರ್ತಕ್ಕಂಥ ಹಣವನ್ನು ಈ ಆರೋಗ್ಯ ತಪಾಸಣೆಗೆ ಮೀಸಲಿಟ್ಟು ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ವರ್ಷನೂ ಮಾಡ್ತೀವಿ. ಅದೇ ರೀತಿ ಹೋದ ವರ್ಷ ನಾವು ಇಟ್ಕೊಂಡಿದ್ದೀವಿ, ಹೋದ ವರ್ಷ ಕಾರಣಾಂತರದಿಂದ ಏನು ಕೋವಿಡ್ ಬಂತಲ್ಲ ಅದರಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡಲಿಲ್ಲ ನಮಗೆ, ಆದ್ದರಿಂದ ನಾವು ಹೋದ ವರ್ಷ ಮಾಡೋಕ್ಕಾಗಲಿಲ್ಲ. ಈ ವರ್ಷ ವರ್ಷದ ಮೊದಲನೇ ವಾರದಲ್ಲೇ ಮಾಡಬೇಕು ಅಂತಂದೇಳಿ ನಾವು ನಮ್ಮ ಕಾರ್ಯಕಾರಿ ಮಂಡಳಿಯಲ್ಲಿ ಹಾಗೂ ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಜಪಾನಂದ ಸ್ವಾಮೀಜಿಯವರು ಮಾತನಾಡಿ ಪಾವಗಡ ತಾಲೂಕಿನ ಗೋವುಗಳ ಮಹತ್ವದ ಬಗ್ಗೆ ಮಾತನಾಡಿದ್ದಾರೆ.
1985-86 ಇಸ್ವಿಗೆ ಬಂದಾಗ ಪ್ರತಿಯೊಬ್ಬರು ಮನೆಯಲ್ಲಿ ಹಸುಗಳಿತ್ತು, ಪ್ರತಿಯೊಬ್ಬರು ಮನೆಯಲ್ಲಿ ಆಕಳುಗಳಿತ್ತು, ಪ್ರತಿಯೊಬ್ಬರ ಆ ಸಂಸಾರ ಸಂತೋಷವಾಗಿತ್ತು. ಯಾಕಂದ್ರೆ ಆ ಜನಗಳನ್ನ ಅವ್ರು ಮಾತಾಡಿಸಿದಾಗ ಮನೆಗಳಲ್ಲಿ ಹಸುಗಳು ಒಂದು ದೊಡ್ಡ ಪ್ರಮಾಣದಲ್ಲಿತ್ತು. ಇವತ್ತು 40,000 ಬಂದು ನಿಂತಿದೆ ಪಾವಗಡ ತಾಲೂಕಿನಲ್ಲಿ, 2,00,000 ಬಂದಿದೆ ಕುರಿಗಳು ನೋಡಿ, ಯಾವ ಲೆಕ್ಕಕ್ಕೆ ಬಂದಿದ್ದೀವಿ. ನನಗೆ ಎಷ್ಟು ನೋವಾಗುತ್ತೆ, ಹಸುಗಳು ಎಲ್ಲಿ ಹೋಯ್ತು ಅನ್ನೋ ಒಂದು ದುಃಖವಾಗತ್ತೆ. ನಾವು ಹಾಲು ತಗೊಳ್ತಿದ್ದೀವಿ, ನೀವು ಕೊಡ್ತಿದ್ದೀರಾ ಸರಿ, ಮುಂದಿನ ಪೀಳಿಗೆಗೆ ನಾವೇನ್ ಕೊಡ್ಲಿಕ್ಕಾಗತ್ತೆ? ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ಪರವಾಗಿ ನಾನು ನಿಮ್ಮನ್ನ ಇಲ್ಲಿರೋ ಅಧಿಕಾರಿ ವರ್ಗದವರು ಶಾಸಕರಿಗೆಲ್ಲ ನಾನು ಪ್ರಾರ್ಥಿಸ್ತೀನಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷರಂತ ಮಾಲಿಂಗಯ್ಯ, ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಂತ ಡಾಕ್ಟರ್ ಸುಬ್ರಾಯ ಭಟ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಂತ ತಾಳೆಮರದಳ್ಳಿ ನರಸಿಂಹಯ್ಯ, ಸೇವಾಶ್ರಮದ ಸಂಯೋಜಕರಾದಂತಹ ಸುದೇಶ್ ಬಾಬು, ಲೋಕೇಶ್ ದೇವರಾಜ್, ಎಂ ವೆಂಕಟೇಶ್ ಮುಕುಂದ, ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರಾದ ಸೌಮ್ಯ, ವಿಸ್ತರಣಾಧಿಕಾರಿ ಸುನೀತಾ ಸೇರಿದಂತೆ ಪಾವಗಡ ತಾಲೂಕಿನ ಸಹಕಾರ ಅಂದರೆ ಹಾಲು ಒಕ್ಕೂಟದ ನಿರ್ದೇಶಕರು ಮತ್ತು ಸಹಕಾರ ಸಂಘದ ಸದಸ್ಯರುಗಳು ಹಾಜರಿದ್ದರು. ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ರಾಯಲ್ ಅನಿಲ್ ಜೊತೆ ಪಾವಗಡ ಪವರ್ ನ್ಯೂಸ್. ಇದು ನಿಮ್ಮ ಶಕ್ತಿ.